ಗೈಸ್, ಇನ್ನ ಒಂದು ಕ್ವಶನ್ ಇದೆ ಕ್ಯಾಪಿಟಲ್ ಗೇನ್ಸ್ ಅಲ್ಲಿ ಯಾವ್ದದು ಅಂತ ನೋಡೋಣ. ಇದು 2015 ಅಲ್ಲಿ ಬಿಕಾಂ ನೋಡಿ ಸಿಕ್ಸ್ ಮಾರ್ಕ್ಸ್ ಗೆ ಕೇಳಿರ್ತಕ್ಕಂತ ಕ್ವಶನ್. ಮಿಸ್ಟರ್ ವಿನೀತ್ ಬಾಟ್ ಎ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ ಇನ್ ಮೇ 2003 ಅಂದ್ರೆ ಪ್ರೀವಿಯಸ್ ಇಯರ್ ಯಾವ್ದು ಬರುತ್ತೆ? ಫಸ್ಟ್ ಏಪ್ರಿಲ್ 2003 ಅಂದ್ರೆ 31st March 2004. ಸೊ 2003-04 ಅಲ್ಲಿ ಪರ್ಚೇಸ್ ಮಾಡಿರ್ತಕ್ಕಂತ ಹೌಸ್ ಪ್ರಾಪರ್ಟಿ. ಇದು 2,34,000 ರುಪೀಸ್ ಗೆ ಪರ್ಚೇಸ್ ಮಾಡಿದ್ರು. ಈ ರಿನೋವೇಟೆಡ್ ದಿಸ್ ಪ್ರಾಪರ್ಟಿ ಇನ್ ದ ಇಯರ್ 2008-09 ಅಟ್ ಎ ಕಾಸ್ಟ್ ಆಫ್ 3,21,000 ಅಂಡ್ ದ ಪ್ರಾಪರ್ಟಿ ವಾಸ್ ಸೋಲ್ಡ್ ಫಾರ್ 19 lakh ರುಪೀಸ್ ಇನ್ ನವೆಂಬರ್ 2019. ಬ್ರೋಕರೇಜ್ ಈಸ್ ಪೇಯ್ಡ್ ಅಟ್ 2% ಅಂತ ಹೇಳ್ತಿದ್ದಾರೆ. ಅನದರ್ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ ವಾಸ್ ಬಾಟ್ ಇನ್ ಫೆಬ್ರವರಿ 2019 ಫಾರ್ 6,60,000 ರುಪೀಸ್ ಅಂಡ್ ಬ್ರೋಕರೇಜ್ ಅಂಡ್ ದ ಬ್ರೋಕರೇಜ್ ಈಸ್ 2.5%. ಕಂಪ್ಯೂಟ್ ದ ಟ್ಯಾಕ್ಸಿಬಲ್ ಕ್ಯಾಪಿಟಲ್ ಗೇನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2019-20 ಅಂತ ಹೇಳ್ತಾರೆ. ಸೊ ಅಸೆಸ್ಮೆಂಟ್ ಇಯರ್ 2020-21 ವೆನ್ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ 2003-04 ಈಸ್ 109, 2008-09 ಇಸ್ 137 ಅಂಡ್ 2019-20 ಇಸ್ 289. ಇಷ್ಟು ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ, ಹೆಂಗೆ ಅಂತ ನೋಡೋಣ. ಈಗ ಇಲ್ಲೂ ಕೂಡ ಹಳೆ ಮನೆಯನ್ನ ಮಾರಿದರೆ ಹೊಸ ಮನೆಯನ್ನ ಪರ್ಚೇಸ್ ಮಾಡಿದರೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 54 ಕಂಪಲ್ಸರಿ ಬರುತ್ತೆ. ಈಗ ನಾವು ಸೊಲ್ಯೂಷನ್ ಹೆಂಗ್ ಮಾಡೋದು ಅಂತ ನೋಡೋಣ. ಸಿ ಕಂಪ್ಯೂಟೇಷನ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಪರ್ಟಿಕ್ಯುಲರ್ಸ್ ಅಂಡ್ ಅಮೌಂಟ್ ಅಂಡ್ ಅಮೌಂಟ್ ಓಕೆ. ಫಸ್ಟ್ ಸೇಲ್ ಪ್ರೈಸ್ ನೋಡೋಣ. ಸಿ ಸೇಲ್ ಪ್ರೈಸ್ ಆಫ್ ದ ಹೌಸ್ ಪ್ರಾಪರ್ಟಿ ಈಸ್ 19 lakh ರುಪೀಸ್ ಅಂತ ಇದೆ. ಅಂಡ್ ಈ ಹೌಸ್ ಪ್ರಾಪರ್ಟಿನ ಮಾರೋದಕ್ಕೆ ಬ್ರೋಕರೇಜ್ ಎಷ್ಟು ಕೊಟ್ಟಿದೀವಿ ಅಂತ ಹೇಳಿದ್ರೆ 2% ಕೊಟ್ಟಿದೀವಿ ಅಂತೆ. ಸೊ 19 lakh ರುಪೀಸ್ ಮೇಲೆ 2% ಬ್ರೋಕರೇಜ್ ಕೊಟ್ರೆ ಎಷ್ಟು ಬರುತ್ತೆ ಅಂದ್ರೆ 38,000 ರುಪೀಸ್ ಬರುತ್ತೆ. ಈ 38,000 ನ ಮೈನಸ್ ಮಾಡಿದ್ರೆ ವಿ ಗೆಟ್ 18,62,000 ರುಪೀಸ್ ನೆಟ್ ಸೇಲ್ ಪ್ರೈಸ್ ಬರ್ತಾ ಇದೆ. ಓಕೆ, ಈಗ ಇದರಲ್ಲಿ ಏನ್ ಮಾಡಬೇಕು ಅಂದ್ರೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಷನ್ ನೋಡಬೇಕು. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ನೋಡಿ, ಯಾವಾಗ ಪರ್ಚೇಸ್ ಮಾಡಿರೋದು ಮನೇನ ಅಂದ್ರೆ ಇವರು ಪರ್ಚೇಸ್ ಮಾಡಿರೋದು 2003-04 ಅಲ್ಲಿ. ಸೊ ದೇರ್ ಫಾರ್ 2,34,000 ಈಸ್ ದ ಕಾಸ್ಟ್ ಆಫ್ ಅಕ್ವಿಸಿಷನ್. ಪರ್ಚೇಸ್ ಮಾಡಿರೋ ಇಯರ್ 2003-04, ಅದರದು ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಬಂದು 109 ಇದೆ. ಇಂಟು ಸೇಲ್ ಮಾಡಿರೋದು ಯಾವಾಗ 2019-20 ನಲ್ಲಿ, 2019-20 ನಲ್ಲಿ ಸಿಐಐ ಬಂದು 289 ಇದೆ. ಸೊ ವಿ ಆರ್ ಗೆಟಿಂಗ್ 6,20,422 ರುಪೀಸ್ ಅಷ್ಟು ಏನ್ ಬರ್ತಾ ಇದೆ, ವ್ಯಾಲ್ಯೂ ಬರ್ತಾ ಇದೆ. ಅಂದ್ರೆ 2003-04 ಅಲ್ಲಿ ಇರ್ತಕ್ಕಂತ ಹೌಸ್ ಪ್ರಾಪರ್ಟಿ ಬೆಲೆ 2019-20 ನಲ್ಲಿ ಇಟ್ಸ್ ಕಮಿಂಗ್ ಟು 6,20,422. ಎರಡನೇದು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್, ಇಂಪ್ರೂವ್ ಬೇರೆ ಮಾಡಿದರೆ ಎಷ್ಟಕ್ಕೆ ಮಾಡಿದರೆ ಅಂತ ಹೇಳಿದ್ರೆ ನೋಡಿ, ಇಂಪ್ರೂವ್ಮೆಂಟ್ ರಿನೋವೇಟ್ ಮಾಡಿದರೆ 2008-09 ಅಲ್ಲಿ ಎಷ್ಟು ಸ್ಪೆಂಡ್ ಮಾಡಿದ್ದಾರೆ ಅಂದ್ರೆ 3,21,000. 2008-09 ಅಲ್ಲಿ 137 ಸಿಐಐ ಇತ್ತು, ಅದು ಮಾರಿರೋದು 19-20 ನಲ್ಲಿ, ಅದರ ಸಿಐಐ ಬಂದು 289. ಸೊ ಟೋಟಲ್ ಆಗಿ 6,77,146 ಬರ್ತಾ ಇದೆ. ಇವೆರಡನ್ನು ಆಡ್ ಮಾಡಿದ್ರೆ 12,97,568 ರುಪೀಸ್ ಬರ್ತಾ ಇದೆ. ಈಗ ಈ ಇದನ್ನ ಮೈನಸ್ ಮಾಡಿದ್ರೆ ನಮಗೆ 5,64,432 ರುಪೀಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರ್ತಾ ಇದೆ. ಆದ್ರೆ ಇವರೇನ್ ಮಾಡಿದ್ದಾರೆ, ಹಳೆಯ ಮನೆಯನ್ನ ಮಾರಿ ಹೊಸ ಮನೆಯನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಎಷ್ಟಕ್ಕೆ ಪರ್ಚೇಸ್ ಮಾಡ್ತಾ ಇದ್ದಾರೆ?
ಹಾಗಾದ್ರೆ ಡಿಡಕ್ಷನ್ ಎಲ್ಲಿ ಬರುತ್ತೆ ಅಂಡರ್ ಸೆಕ್ಷನ್ 54 ಅಲ್ಲಿ ಬರ್ತಾ ಇದೆ ಏನು ಹೇಳುತ್ತೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 54 ಅಲ್ಲಿ ಅಂದ್ರೆ ನೋಡಿ ಕಾಸ್ಟ್ ಆಫ್ ಹೌಸ್ ಪ್ರಾಪರ್ಟಿ ಬಂದು ಕಾಸ್ಟ್ ಆಫ್ ನ್ಯೂ ಹೌಸ್ ಪ್ರಾಪರ್ಟಿ 6,60,000 ರುಪೀಸ್ ಪ್ಲಸ್ ಇದರ ಮೇಲೆ 2.5% ಬ್ರೋಕರೇಜ್ ಬೇರೆ ಕೊಟ್ಟಿದ್ದಾರೆ ಹಾಗಾದ್ರೆ ಕಾಸ್ಟ್ ಆಫ್ ಹೌಸ್ ಪ್ರಾಪರ್ಟಿ 6,60,000 ಅದರ ಮೇಲೆ 2.5% ಬ್ರೋಕರೇಜ್ ಅಂತ ಹೇಳಿದ್ರೆ ಎಷ್ಟು ಬರುತ್ತೆ ಅಂದ್ರೆ ಅರೌಂಡ್ 16,500 ರುಪೀಸ್ ಬರುತ್ತೆ ಸೊ ಟೋಟಲ್ 6,76,500 ಇಸ್ ದ ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ ಇದು ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು ಬಂದಿದೆ 5,64,432 ರುಪೀಸ್ ಬರ್ತಾ ಇದೆ ಹಾಗಾದ್ರೆ ಇವೆರಡರಲ್ಲಿ ಯಾವ್ದು ಕಡಿಮೆ ಇದೆ ಅಂತ ಹೇಳಿದ್ರೆ 5,64,432 ರುಪೀಸ್ ಇರೋದ್ರಿಂದ ನಾವು ಡಿಡಕ್ಷನ್ ಅಂಡರ್ ಸೆಕ್ಷನ್ 54 ಅಲ್ಲಿ ಎಷ್ಟು ಕೊಡ್ತೀವಿ 5,64,432 ರುಪೀಸ್ ಅಷ್ಟು ಡಿಡಕ್ಷನ್ ಕೊಡ್ತೀವಿ ಅಂಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂದು ನಿಲ್ಲಾಗುತ್ತೆ ಅರ್ಥ ಆಯ್ತಾ ಸಪೋಸ್ ಅವರು ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ ಬರೀ 5 lakh ರುಪೀಸ್ ಇತ್ತು ಅಂತ ಇಟ್ಕೊಳ್ಳಿ ಸಪೋಸ್ ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ ಬರೀ 5 lakhs ಇತ್ತು ಆದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟಿದೆ 5,64,432 ಇದೆ ಈಗ ಇವೆರಡರಲ್ಲಿ ಯಾವ್ದು ಕಡಿಮೆ ಬರುತ್ತೆ 5 lakhs ಬರ್ತಾ ಇದೆ ಸೊ ನಾವು ಅವಾಗ ಡಿಡಕ್ಷನ್ ಇನ್ಸ್ಟೆಡ್ ಆಫ್ 5,64,432 ಬದಲು 5 lakhs ಕೊಡ್ತೀವಿ ಇನ್ನು ಉಳಿದಿರ್ತಕ್ಕಂಥ 64,432 ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ ಇದನ್ನ ನಾವೇನಂತ ಹೇಳ್ತೀವಿ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ ಸೊ ಇದು 2015 ಅಲ್ಲಿ ಕೇಳಿರ್ತಕ್ಕಂಥ ಒಂದು 6 mark ಕ್ವಶನ್ ತುಂಬಾ ಸಿಂಪಲ್ ಆಗಿದೆ ಅರ್ಥ ಮಾಡ್ಕೊಳ್ಳಿ ಸೆಕ್ಷನ್ 54 2 questions ಮಾಡಿದೀವಿ ಇನ್ನು ಬೇಕಾದ್ರೆ ಇನ್ನೂ ಒಂದೆರಡು ಕ್ವಶನ್ಸ್ ಮಾಡೋಣ ಓಕೆನಾ